ಭಾರತದಲ್ಲಿ ರಾಜಕಾರಣದ ಭವಿಷ್ಯ ಹೇಗೆ ನೋಡ್ತೀರಿ ನೀವು ಇನ್ನು 10 ವರ್ಷ 20 ವರ್ಷ 30 ವರ್ಷ? ಪಾಸಿಟಿವ್ ಟರ್ನ್ ತಗೊಳ್ತಾ ಇದೆ. ಓಕೆ. ಅಭಿವೃದ್ಧಿಯ ರಾಜಕಾರಣ ಮತ್ತು ರಾಷ್ಟ್ರಕಾರಣ ಇದು ಇವತ್ತು ಸಮಾವಿಷ್ಟಗೊಳ್ತಾ ಇದೆ. ರಾಷ್ಟ್ರೀಯ ಜಾಗರಣ ಆಗ್ತಾ ಇದೆ, ಅದರ ಜೊತೆಗೆ ಅಭಿವೃದ್ಧಿಗೆ ಒಂದು ಓಘವು ಸಿಕ್ಕಿದೆ. ಮುಂದಿನ ದಿವಸದಲ್ಲಿ ಒಂದು ಧನಾತ್ಮಕ ಚಿತ್ರಣವನ್ನು ನಾವು ಇಡೀ ಜಗತ್ತಿನಲ್ಲಿ ಇದನ್ನು ನೋಡಲಿಕ್ಕಿದ್ದೀವಿ ನಾವು. ಇದು ಮೋದಿ ಅನ್ನುವ ಪರ್ಸೋನ ಇರುವ ಕಾರಣ ಕನ್ನಿಸ್ತಾ ಇದೆ. ಮೋದಿ ನಂತರ ವಾಜಪೇಯಿ ಇದ್ದಾಗಲೂ ಕೂಡ ಹಾಗೆ ಅನಿಸಿತ್ತು. ವಾಜಪೇಯಿ ಅದ್ವಾನಿ ನಂತರದಲ್ಲಿ ಯಾರು ಅಂತ ಅನಿಸಿತ್ತು. ನಂತರದಲ್ಲಿ ಅದಕ್ಕಿಂತ ಹೆಚ್ಚು ಪ್ರಭಾವಶಾಲಿಯಾಗಿರ್ತಕ್ಕಂಥ ನಾಯಕತ್ವ ಬಂತು. ಈಗ ಮೋದಿಯವರು ಇದ್ದಾರೆ, ಈಗ ಆ ಪ್ರಶ್ನೆ ಅಪ್ರಸ್ತುತ. ನಂತರದಲ್ಲಿ ಇನ್ನು ಯಾವತ್ತೋ ಮೋದಿಯವರ ನಂತರದಲ್ಲಿ ಮುಂದೇನು, ಕಾಲ ಉತ್ತರ ಕೊಡುತ್ತೆ. ಹೇಗೆ ವಾಜಪೇಯಿಯವರ ನಂತರದಲ್ಲಿ ಅತ್ಯಂತ ಸಮರ್ಥವಾಗಿರತಕ್ಕಂಥ ನಾಯಕತ್ವ ಎದ್ದು ಬಂತೋ, ಹಾಗೇ ಮುಂದಿನ ದಿವಸದಲ್ಲಿ ತಾಯಿ ಭಾರತೀಯ ಗರ್ಭದಿಂದ ಮತ್ತೊಂದು ಪೌರುಷ ವ್ಯಕ್ತಿ ಹುಟ್ಟು ಬರ್ತಾರೆ, ಸಮೂಹ ಹುಟ್ಟಿ ಬರುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.